ರೆಡ್ಡಿ. ಯುವಜನತೆ ಏನು ಗೃಹ ಸಚಿವರು, ಈ ಗೃಹ ಸಚಿವರು ಇಲ್ಲ ಅಂತೇಳಿ ಇಲ್ಲ ಮಧುಸ್ವಾಮಿ ಅವರು ನೀವೇ ಹೇಳ್ಬೇಕಾಗತ್ತೆ. ಗೃಹ ಸಚಿವರು ಇಲ್ಲ, ಗೃಹ ಸಚಿವರು ಇಲ್ಲ ಅವ್ರ ಪರವಾಗಿ ನೀವೇ ಹೇಳ್ಬೇಕಾಗತ್ತೆ. ಶೂನ್ಯ ವೇಳೆ ಸತೀಶ್ ರೆಡ್ಡಿ ಕೊಟ್ಟಿದ್ದಾರೆ ಅಲ್ಲಿ, ನಿಮ್ ಕೊಟ್ಟಿದ್ದಾರೆ ಕೊಡಪ್ಪ ಅವ್ರಿಗೆ. ಏ ನೀವು ಕೊಟ್ಟಿದ್ದ ಹೇಳಿ ಹೇಳಿ ವಿಷಯ ಹೇಳಿ ಸತೀಶ್ ಸರ್. ಈ ಪ್ರೋಟೀನ್ ಪೌಡರು ಸಣ್ಣ ಆಗಲಿಕ್ಕೆ ಜಿಮ್ಗಳಲ್ಲಿ ಮತ್ತು ಬೇರೆ ಬೇರೆ ಅವ್ರಿಗೆ ಈ ಪೌಡ್ರನ್ನು ಕೊಡೋ ಮೂಲಕ ತುಂಬ ಜನ ಇದನ್ನ ಇಲ್ಲೀಗಲ್ ಆಗಿ ದುಡ್ಡು ಸಂಪಾದನೆ ಮಾಡೋ ಮೂಲಕ ಜೀವದ ಯಾರು ಕೇಳಿಸ್ಕೊಡ್ರಿ ಸರ್ಕಾರದಲ್ಲಿ, ಆಮೇಲೆ ಯಾರಾದರೂ ಒಂದು ಏನೋ ಒಂದು ಉತ್ತರ ಕೊಡ್ರಿ. ಅದರಲ್ಲಿ ನನ್ನ ಕಾನ್ಸ್ಟೆನ್ಸಿಯಲ್ಲಿ ಒಬ್ಬ ಸಂತೋಷ್ ಕುಮಾರ್ ಅಂತೇಳಿ ಇದನ್ನ ಏನ್ ಮಾಡುದಂತ ಯಾರು ಒಬ್ರು ಕೇಳಿ, ಹೆಲ್ತ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್ ಈ ರೀತಿಯಾದಂತ ಒಂದು ಪೌಡರ್, ಹೆಲ್ತ್ ಮಿನಿಸ್ಟರ್ ಯಾರಾದ್ರೂ ಒಬ್ರು ಕೇಳಿಸ್ಕೊಡ್ರಿ. ನಿಮ್ಗೆ ರಿಲೇಟೆಡ್ ಅದು ಸ್ವಲ್ಪ ಈ ಪೌಡ್ರು ಏನು ಸಣ್ಣ ಆಗ್ಲಿಕ್ಕಿರ್ಬೋದು, ಮತ್ತೆ ಜಿಮ್ಗಳಲ್ಲಿ ಪ್ರೋಟೀನ್ ಪೌಡರ್ ಸೇವನೆ ಮಾಡೋ ಮೂಲಕ ಬಾಡಿಯನ್ನ ಬಿಲ್ಟ್ ಮಾಡ್ಕೊಳ್ಳೋಂಥದ್ದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಇಲ್ಲೀಗಲ್ ಆಗಿ ಮಾರಾಟ ಮಾಡೋಂಥದ್ದು ಈ ಮಾಡಿ ಒಬ್ಬ ನನ್ನ ಏರಿಯಾದಲ್ಲಿ ಒಬ್ಬ ಸಂತೋಷ್ ಕುಮಾರ್ ಅಂತ ಕಳೆದ ವಾರ ತೀರ್ಕೊಂಡಿದ್ದಾನೆ. ಅವನ ಪಾಪ 2 ವರ್ಷದಿಂದ ಅವ್ರು ಹೇಳ್ತಾನೆ ಆತನ ಹೃದಯ ಪೂರ್ತಿಯಾಗಿ ಡ್ಯಾಮೇಜ್ ಆಗಿ ಅವರ ಇದ್ದಂಥ ಒಬ್ಬನೇ ಮಗ ಅಧ್ಯಕ್ಷರೇ 50-60 ಲಕ್ಷ ಖರ್ಚು ಮಾಡಿದ್ದಾರೆ. ಕೊಯಂಬತ್ತೂರ್ ತೊಗೊಂಡೋದ್ರು, ಮತ್ತು ಮಣಿಪಾಲಲ್ಲಿ ಅಡ್ಮಿಟ್ ಮಾಡಿದರು. ಇದು ಎಲ್ಲ ಡಾಕ್ಯುಮೆಂಟ್ಸ್ ತಮಗೂ ಕೂಡ ಒಂದು ಕಾಪಿ ನಾನು ಕೊಡ್ತಾ ಇದ್ದೇನೆ ಅಧ್ಯಕ್ಷರೇ. ಇದು ಇವರು ನಮ್ಮ ಆರೋಗ್ಯ ಮಂತ್ರಿಗಳು ಯಾವ ರೀತಿ ಇದನ್ನು ನಾವು ಕಡಿವಾಣ ಹಾಕಲಿಲ್ಲ ಅಂತ ಹೇಳಿದ್ರೆ, ಈ ಜಾಹೀರಾತುಗಳನ್ನು ಕೊಡೋದು ಟಿ ವಿಗಳಲ್ಲಿ ಮತ್ತು ಯೂಟ್ಯೂಬಲ್ಲಿ ಮತ್ತು ಈ ಜಿಮ್ಗಳಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಇಲ್ಲೀಗಲ್ ಆಗಿ ಸೇಲ್ ಮಾಡ್ತಾ ಇದ್ರೆ ಯಾವುದೂ ಕಡಿವಾಣ ಇಲ್ಲ ಅಧ್ಯಕ್ಷ. ಯಾರು ಬೇಕಂದ್ರೂ ತೆಗೆದುಕೋಬೋದು, ಮತ್ತು ಅದು ಏನಾದರೂ ಪ್ರಾಬ್ಲಮ್ ಆದರೆ ಅವರು ಅಡ್ರೆಸ್ಸೇ ಇರೋದಿಲ್ಲ ಮಾರಾಟ ಮಾಡಿದಂಥವ್ರು. ಅದರಿಂದ ಇದನ್ನು ಬ್ಯಾನ್ ಮಾಡಬೇಕು, ಮತ್ತು ಇದಕ್ಕೆ ಕಡಿವಾಣ ಹಾಕುವಂಥದ್ದು ಕೂಡ ಆಗಬೇಕು. ಮತ್ತು ಇದಕ್ಕೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಇವ್ರಿಗೆ ಶಿಕ್ಷೆನೂ ಆಗಲಿಲ್ಲ ಅಂತ ಹೇಳಿದ್ರೆ ಯುವಜನತೆ ಇದರಿಂದ ನೀವು ಹೇಳ್ತೀರಾ ಇದ್ದಾರೆ ಅಧ್ಯಕ್ಷ. ಆರೋಗ್ಯ ಸಚಿವರು ಇರೋದ್ರಿಂದ ನೀವು ಹೇಳ್ತೀರ. ಸತೀಶ್ ರೆಡ್ಡಿ ಅವರೇನು ರೈಸ್ ಮಾಡಿದ್ದಾರೆ, ಯಾರು ಈ ಥರ ಅನಾಥ್ ರೈಸ್ ಆಗಿ ಏನಾದ್ರು ಅದು ಪ್ರೋಟೀನಸ್ ಫುಡ್ಡು ಅದು ಇದು ಅಂತೇಳಿ ಅದರಿಂದ ಏನಾದ್ರು ಹೆಲ್ತ್ ಹಜಾರ್ಡ್ಸ್ಗಳು ಆಗ್ತಾ ಇದ್ರೆ ಅದನ್ನು ಸಮಗ್ರವಾಗಿ ತನಿಖೆ ಮಾಡಿಸಿ ತಪ್ಪಿಸಿದ ಮೇಲೆ ಸರ್ಕಾರ. ಆದರೆ ಅದೊಂದು ಚೈನ್, ಅದೆಲ್ಲ ಭಾಳ ದೊಡ್ಡ ಚೈನ್ ಇದೆ. ಇದರಲ್ಲಿ ಏನು ಆಕ್ಷನ್ ಇಲ್ಲ ಸರ್, ಸನ್ಮಾನ್ಯ ಜ್ಞಾನೇಂದ್ರ ಅವರಿಲ್ಲ, ಹಾಗಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ನಾವು ತಗೋತೇವೆ ಸರ್. ಎಂ ಪಿ ಕುಮಾರಸ್ವಾಮಿ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಒಂದು ನಿಮಿಷ, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಕೂಡ ಇದಕ್ಕೆ ಸ್ಪೆಷಲ್ ಡ್ರೈವ್ ಮಾಡಿಸಿ ಈ ರೀತಿ ಅನಧಿಕೃತವಾಗಿ ಯಾವುದಾದ್ರೂ ಪ್ರೋಟೀನ್ ಪೌಡ್ರ್ ಇರ್ಬೋದು ಬೇರೆ ಯಾವುದೇ ನ್ಯೂಟ್ರಿಷನ್ ಹೆಸರಿನಲ್ಲಿ ಅನಧಿಕೃತವಾಗಿ ಇದನ್ನು ಯಾರಾದರೂ ಸೇಲ್ ಮಾಡಿದರೆ ಅವ್ರ ಮೇಲೆ ಕ್ರಮನೂ ಕೂಡ ತೆಗೆದುಕೊಳ್ತೀವಿ. ಅದು ಅಧಿಕೃತ ಅನಧಿಕೃತ ಅಂತ ನೀವು ಅದನ್ನೆಲ್ಲ ನೋಡ್ಲಿಕ್ಕೆ ಹೋದರೆ ಇದು ಭಾಳ ದೊಡ್ಡ ಒಟ್ಟು ಇಶ್ಯೂ, ದೊಡ್ಡ ಇಶ್ಯೂ ಇದೆ. ಇದು ಬರೀ ರಾಜ್ಯದ್ದಲ್ಲ, ದೇಶದಲ್ಲೇ ಇದೆ. ಇದು ಒಂದು ನೆಟ್ವರ್ಕು, ನೆಟ್ವರ್ಕ್ ಭಾಳ ದೊಡ್ಡದಿದೆ ಇದು. ನೀವು ಅದನ್ನು ಲೀಗಲ್ ಫ್ರೇಮ್ವರ್ಕ್ನಲ್ಲಿ ತರೋದಕ್ಕೆ ಎಷ್ಟು ಸಾಧ್ಯ ಇಲ್ಲ ಅನ್ನುವಂಥದ್ದು ನನಗೂ ಅನುಮಾನ ಇದೆ. ಆದರೆ ಅದರದ್ದು ಆ ಪೌಡರ್ ಇಫೆಕ್ಟ್ ಆಗ್ತಾ ಇದೆ ಅಂತ ಒಂದು ಸಾಮಾನ್ಯ ಅಭಿಪ್ರಾಯ ಇದೆ, ಮತ್ತು ಉದಾಹರಣೆಯನ್ನು ಸತೀಶ್ ರೆಡ್ಡಿ ಅವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಯಾರ್ಯಾರು ಸರ್ಕಾರದಲ್ಲಿ ಕೂತ್ಕೊಂಡು ಮಾತಾಡ್ತಿರೋ ಗೊತ್ತಿಲ್ಲ. ಆ ಇದು ಗೃಹ ಮಂತ್ರಿಗಳು, ಹೆಲ್ತು, ನೀವು ಹೇಳ್ದಂಗೆ ಫುಡ್ ಆ್ಯಂಡ್ ಸೇಫ್ಟಿ, ಇವರು ಒಟ್ಟಾರೆ ಒಂದು ಕಲೆಕ್ಟಿವ್ ಆಗಿ ಯೋಚನೆ ಮಾಡಿ ಅದು ಪೌಡರ್ ಏನು, ಅದರದ್ದು ಇಫೆಕ್ಟ್ಗಳು ಏನಾಗುತ್ತೆ ಅನ್ನೋದನ್ನು ಒಂದು ಸೈಂಟಿಫಿಕ್ ಅನಾಲಿಸಿಸ್ ಮಾಡಿಸಿ ಅದನ್ನು ಅದ್ರ ಮೇಲೆ ಅದಕ್ಕೆ ನಿಗ್ರಹ ಮಾಡದೆ ಹೋದರೆ ಯಾರಿಗಾದರೂ ದಪ್ಪ ಇದ್ದವನಿಗೆ ತೆಳ್ಳಾಗೋಣ ಅಂದರೆ ಆಸೆ ಬರುತ್ತೋ ಇಲ್ಲೋ, ಹಾಗಾಗತ್ತೆ. ಬರೀ 35 ದಿನದಲ್ಲಿ ಸಣ್ಣಗಾಗ್ಬೋದು. ಅದೇ ಈಗ ನೀವು ಬೇಕಾದ್ರೆ ಆರೋಗ್ಯ ಸಚಿವರು, ನೀವು ಬೇಕಾದ್ರೆ ಇಲ್ಲಿ ದಪ್ಪಿರೋರಿಗೆ ಯಾರಿಗಾರು ಒಬ್ರಿಗೆ ಕೊಡಿಸ್ ನೋಡಿ ಅದ್ರ ಪರಿಣಾಮಗಳು ಏನೇನಾಗತ್ತೆ ಏನೇನಿಲ್ಲ ಅಂತ. ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಜನ, ಈ ಪೇಪರ್ ಮತ್ತು ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದಕ್ಕೆ ಬರುವುದು. ಸೊ ಅಧಿಕೃತವಾಗಿ ಒಂದು ಸ್ಪಷ್ಟತೆ ಮತ್ತು ಅದು ವಿಚಾರ ಮತ್ತು ಅದರಲ್ಲಿ ಒಂದು ಕರೆಕ್ಟ್ ಆದ ಒಂದು ಸರ್ಟಿಫಿಕೇಟ್ ಇಲ್ಲದೆ ಪೇಪರ್ನವ್ರು ಯಾಕೆ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ? ಪೇಪರ್ನವ್ರು ಜನರನ್ನು ಮಿಸ್ಗೈಡ್ ಮಾಡೋದಲ್ಲ ಅಡ್ವರ್ಟೈಸ್ಮೆಂಟ್ ತಗೊಂಡು. ಅಲ್ಲ ಅದಕ್ಕೆ ನಾನು ಹೇಳಿದ್ದು, ಸತೀಶ್ ನೀವು ಹೇಳಿದ್ದು ಸರಿ ಇದೆ. ಅವರು
ಎಫ್ ಎಸ್ ಎಸ್ ಎ ಐ ಇಂದ ಆಥರೈಸೇಷನ್ ಇದ್ದು ಅವ್ರಿಗೆ ಪರವಾನಗಿ ಇದ್ದಂತ ಕಂಪನೀಸ್ ಮಾತ್ರ ಈ ರೀತಿಯಲ್ಲಿ ಪೌಡರ್ಸ್ ಕೊಡ್ಬೋದು. ಎಲ್ಲ ಪೌಡರ್ಸ್ ಬರುವಂಥದ್ದು ಪ್ರೋಟೀನ್ ಪೌಡರ್ಸು ಅದೇನು ಇಲ್ಲೀಗಲ್ ಅಂತ ಹೇಳಲಿಕ್ಕಾಗಲ್ಲ. ಕೆಲವು ಪೌಡರ್ಸ್ ಖಂಡಿತವಾಗಿಯೂ ಕೂಡ ಪ್ರೋಟೀನ್ ಪೌಡರ್ಸು ಒಳ್ಳೇದು ಇದೆ, ಒಳ್ಳೆ ಗುಣಮಟ್ಟದ್ದು ಇದೆ. ಅದಕ್ಕೆ ಎಫ್ ಎಸ್ ಎಸ್ ಐ ಅಧ್ಯಕ್ಷರೇ ಪ್ರೋಟೀನ್ ವೇ ಪ್ರೋಟೀನ್ ಅಂತ ಕೊಡ್ತಾರೆ ಅಧ್ಯಕ್ಷರೇ, ಅದು ಎಫ್ ಎಸ್ ಎಸ್ ಎ ಹಾಲಿನಿಂದ ಮೊಸರಿನಿಂದ ತೆಗೆದಂತ ಪ್ರೋಟೀನ್ ಅಷ್ಟೇ ಅದು. ಯಾರಾದರೂ ಅನಧಿಕೃತವಾಗಿ ಮಾರಿದ್ರೆ ಖಂಡಿತವಾಗಿಯೂ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ನೋಡಿ ಅದು ಹೇಗೆ ಕಾಂಪ್ಲಿಕೇಟೆಡ್ ಇಶ್ಯೂ, ಅದು ಸ್ವಲ್ಪ ಅದನ್ನು ತಾವೇ ನೋಡಬೇಕು ಅದನ್ನ.